ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ. ವೀಕ್ಷಕರೇ, ಇವತ್ತೊಂದು ವಿಶೇಷವಾದ ಕಾರ್ಯಕ್ರಮ. ಬಿರಾದರ್ ಅವರು ಯಾರಿಗೂ ಗೊತ್ತಿಲ್ಲ. ಕನ್ನಡ ಚಿತ್ರರಂಗದಲ್ಲಿ ಸುಮಾರು 500 ಚಿತ್ರಗಳಲ್ಲಿ ಅಭಿನಯಿಸಿ ತನ್ನದೇ ಆದ ಛಾಪನ್ನು ಮೂಡಿಸಿರುವಂಥ ಬಿರಾದರ್ ಅವರು ಈಗ ನಾಯಕನಾಗಿ ಬರ್ತಾ ಇದ್ದಾರೆ. ನಾಯಕನಾಗಿ ಸಿನಿಮಾದಲ್ಲಿ ನಿಜಕ್ಕೊಂದು ಆಶ್ಚರ್ಯ. ಒಬ್ಬ ಹಿರಿಯ ಕಲಾವಿದ 500 ಚಿತ್ರಗಳ 7 ಬಿಡುಗಡೆ ನೋಡ್ತಾ ಇವತ್ತು ಒಂದು ಒಳ್ಳೆಯ ಚಿತ್ರಕ್ಕೆ ನಾಯಕನಾಗಿ ಬರ್ತಾ ಇದ್ದಾರೆ. ಅವರು ಮುಂದೆ ಇದ್ದಾರೆ. ಅವರ ಚಿತ್ರ ಬದುಕಿನ ಬಗ್ಗೆ ಅವರು ಉತ್ತಮರು. ಸರ್ ನಮಸ್ಕಾರ. ನಮಸ್ತೆ ಸರ್. ಹೇಳಿ ಸರ್. ಬಿರಾದರ್ ಅವರ 500 ಚಿತ್ರಗಳು. ಹೌದು ಸರ್. ನಿಜಕ್ಕೂ ಒಂದು ಸಣ್ಣ ಸಾಧನೆ ಅಲ್ಲ ಇದು. ಏನು ಅನಿಸುತ್ತೆ? ಇಲ್ಲ, ತುಂಬ ಖುಷಿ ಅನಿಸುತ್ತೆ ಸರ್. ಯಾಕಂದರೆ ಇಷ್ಟು ದಿವಸ ನಾನು ಸಣ್ಣ ಪುಟ್ಟ ಪಾತ್ರಗಳು ಮಾಡ್ಕೊಳ್ಳೋ, ಒಂದು ಸೀನು, ಎರಡು ಸೀನು, ಮೂರು ಸೀನು ಮಾಡ್ಕೊಂಡು ಬರ್ತಾಯಿದ್ದೆ. ಇವತ್ತು ನಮಗೆ ಒಂದು ನಮ್ಮ ಉಮೇಶ್ ಬಾದ್ರದಿನಿ ಸರ್ ಅವರು, ನಾಗರಾಜ್ ಅರೆಹೊಳೆ ಅವರು, ಆಮೇಲೆ ನಿರ್ಮಾಪಕಿ ನಾಗರತ್ನ ಬಾದ್ರದಿನಿ ಅವರು ಒಂದು ಇಂಥ ಪಾತ್ರ ಕೊಟ್ಟು ನನಗೆ ಭಾಳ ಖುಷಿ ಕೊಟ್ಟಿದ್ದಾರೆ. ದೇವರು ಅವರಿಗೆ ಆಯುಷ್ಯ ಆರೋಗ್ಯ ಸಂಪತ್ತು ಕೊಟ್ಟು ಕಾಪಾಡಲಿ ಸರ್. ಈ 500 ಚಿತ್ರಗಳು ಸಿನಿಮಾ ಆಕ್ಟ್ ಮಾಡಬೇಕು ಅಂತ ಏನು ಚಿಕ್ಕ ವಯಸ್ಸಿಂದನೇ ಇತ್ತ? ಅದು ಯಾವ ವರ್ಷಕ್ಕೆ ನೀವು ಎಂಟ್ರಿ ಕೊಟ್ಟಿದ್ದು? ನಾನು ಕೊಟ್ಟೆ ಸರ್. ಫಸ್ಟು ನಾಟಕ ಕಂಪ್ನಿ ರಂಗಭೂಮಿಯಿಂದ ಬಂದಿದ್ದು. ನಾಟಕ ಕಂಪ್ನಿಯಲ್ಲಿದ್ದೆ. ನಾಟಕ ಕಂಪ್ನಿಯಲ್ಲಿದ್ದಾಗ 80ನೇ ಇಸ್ವಿಯಲ್ಲಿ ಎಮ್ ಎಸ್ ಸತ್ಯವರು ಒಂದು ಬರ ಅಂತೇಳಿ ಒಂದು ಚಿತ್ರ ಮಾಡಿದ್ರು ಬೀದರಲ್ಲಿ. ಅದಕ್ಕೆ ಹೀರೋ ಬಂದು ಅನಂತ್ನಾಗ್ ಅವರು. ಅಲ್ಲಿಂದ ನನ್ನ ಪ್ರಯಾಣ ಶುರು ಆಯ್ತು. ಅಲ್ಲಿಂದ ಬೀದರಿಂದ ಅವ್ರು ನಾಟಕ ಕಂಪ್ನಿಯಲ್ಲಿದ್ದೆ ನಾನು. ಹಾಂ ಸರ್. ಅಲ್ಲಿಂದ 500 ಚಿತ್ರಗಳು. 15 ಚಿತ್ರಗಳು ಸರ್. ಹೇಗೆ ಅನಿಸುತ್ತೆ? ಯಾಕೆ ನಾಟಕದಲ್ಲಿದ್ದವರು ಸಿನಿಮಾ ನಾಟಕಕ್ಕೂ ಸಿನಿಮಾಕ್ಕೂ ಭಾಳ ವ್ಯತ್ಯಾಸ ಇರುತ್ತೆ. ಇಲ್ಲ, ಅಲ್ಲಿ ಏನಾಗುತ್ತೆ ಸರ್, ಅಲ್ಲಿ ನಮಗೆ ಇಲ್ಲಿ ಏನಂದರೆ ಇದು ಡೈರೆಕ್ಟರ್ ಮಾಧ್ಯಮ, ಅಲ್ಲಿ ನಮ್ಮ ಮಾಧ್ಯಮ. ಯಾಕಂತಂದರೆ ನಮ್ಮ ಜನಗಳಿರ್ತಾರೆ, ಜನಗಳೇ ನಮಗೆ ಸ್ಫೂರ್ತಿ. ಇಲ್ಲಿ ಹಾಗಲ್ಲ ಅಂದರೆ ಇದಕ್ಕೊಂದು ಚೌಕಟ್ಟಿದೆ, ಹೀಗೆ ಮಾಡಬೇಕು, ಯಾಕಂದರೆ ಕ್ಯಾಮ್ರಾ ಇದೆ, ಲೈಟ್ಸ್ ಇದೆ, ಒಂದು ಹಾವಭಾವಗಳು ಯಾವ ಥರ ಬರಬೇಕು ಆ ಚೌಕಟ್ಟಿನೊಳಗೆ ನಾವು ಮಾಡಬೇಕು. ಅದು ನಮ್ಗೆ ಯಾವ ಮಾಡಬೇಕು ನಮ್ಗೆ ಗೊತ್ತಾಗುತ್ತೆ, ಇಲ್ಲಿ ನಮ್ಗೆ ಗೊತ್ತಾಗಲ್ಲ. ನಿರ್ದೇಶಕರು ಏನು ಹೇಳ್ತಾರೆ ಅದನ್ನು ನಾವು ಕೇಳಬೇಕು ಇಲ್ಲಿ. ಡೈರೆಕ್ಟರ್ ಮಾಧ್ಯಮ ಆದರೂ ಕೂಡ ನಿಮ್ಮನ್ನು ನೀವು ಅಲ್ಲಿ ಜನಗಳ ಮುಂದೆ ಗುರುತಿಸ್ಕೋಬೇಕು ಅಂದರೆ ನಿಮ್ಮದೊಂದು ಮ್ಯಾನೇಜರ್ ಇರ್ಬೋದು. ಹೌದು ಸರ್. ಹೌದು. ಅದು ಮಾಡೋಕ್ಕೆ ಅದಕ್ಕೆ ಯಾವ ರೀತಿ ತೊಡಗಿಸ್ಕೊತೀವಿ? ಇಲ್ಲ ಸರ್, ಅದು ಏನಾಗುತ್ತೆ, ರಂಗಭೂಮಿಯಲ್ಲಿ ನಾವು ಕೆಲಸ ಮಾಡಿರೋದ್ರಿಂದ ಅದು ಸಾಹಿತ್ಯದ ಮೇಲೆ ಯಾವ ಥರ ಏನು ಅನ್ನೋದು ಒಂದು ಗೊತ್ತಾಗುತ್ತೆ ರಂಗಭೂಮಿ ಕಲಾವಿದರಿಗೆ. ಹಾಗಾದ ಮೇಲೆ ಅವ್ರು ಏನು ಮಾಡ್ತಾರೆ, ನಾವು ಏನೋ ತಪ್ಪುಗಳು ಮಾಡಿದ್ರು ಕೂಡ ನಿರ್ದೇಶಕರು ತಿಂತಾರೆ, ಅದು ಹಾಗಲ್ಲ ಹೀಗೆ ಮಾಡಿ, ಅದು ಒಂದು ಕ್ಯಾಮ್ರಾಮ್ಯಾನ್ ಇರ್ತಾರೆ, ಸೂರ್ಯನ ನಾವು ಇಲ್ಲೆಲ್ಲ ಅಷ್ಟು ಹೋಗಬೇಡಿ ಇಷ್ಟಿದೆ ಅನ್ನೋದು ಇರುತ್ತೆ. ಅದನ್ನು ಸ್ವಲ್ಪ ನಾವು ಅರ್ಥ ಮಾಡಿಕೊಂಡು ಅದು ಕೆಲಸ ಮಾಡ್ಬೋದು. ಅದನ್ನು ಒಂದು ತುಂಬ ಪಾಪ್ಯುಲರ್ ಸೀನ್ ಅಮ್ಮ ಅನ್ನೋದು ಸರ್, ಲವ್ ಟ್ರೈನಿಂಗ್ ಅಂತ. ಅದು ನಮ್ಮ ಉಪೇಂದ್ರ ಸರ್ ಅವ್ರದ್ದು ಕತೆ. ಅದು ಡೈರೆಕ್ಟರ್ ಬಂದು ಬಿ ರಾಮೂರ್ತಿ ಅವರು. ಅದು ನಾವು 92ದಲ್ಲಿ ಮಾಡ್ತೀವಿ ಸರ್, ಅದು ಲವ್ ಟ್ರೈನಿಂಗ್ ಅಂತ ಹೇಳಿ. ಯಾವ ನಿರ್ದೇಶಕರ ಜೊತೆ ತುಂಬ ದೊಡ್ಡ ದೊಡ್ಡವ್ರ ಜೊತೆ ಕೆಲಸ ಮಾಡಿದ್ದೀರಾ? ಯಾವ ನೆನಪಲ್ಲಿ ಉಳ್ಕೊಳ್ಳೋಂಥದ್ದು ನೆನಪಲ್ಲಿರೋ ಸಿನಿಮಾಗಳು ಯಾವುದು? ಇಲ್ಲ ನೋಡಿ ಸರ್, ಫಸ್ಟ್ ನಾನು ಮಾಡಿದ್ದು ಎಮ್ ಎಸ್ ಸತ್ಯವ್ರದ್ದು ಬರ ಸಿನಿಮಾ ಎಂಟ್ರಿ. ಆಮೇಲೆ 85ನೇ ಇಸ್ವಿಯಲ್ಲಿ ಉಮೇಶ್ ಕುಲಕರ್ಣಿ ಅವರು ಅಂತೇಳಿ ಒಂದು ಶಂಕರನಾಥ ಅಂತ ಒಂದು ಪಿಕ್ಚರ್ ಮಾಡಿದ್ರು. ಆಮೇಲೆ ನಾನು ಅನುಭವ ಅರವಿಂದ್ ಅವ್ರ ಹತ್ರ ನಾನು ನಾಟಕದಲ್ಲಿ ಪಾತ್ರ ಮಾಡ್ತಾಯಿದ್ದೆ, ಅವ್ರ ಮೂಲಕ ನಾನು ಉಮೇಶ್ ಕುಲಕರ್ಣಿ ಅವರು ಪರಿಚಯ ಆದರು. ತದನಂತರ ಅನುಭವ ಅರವಿಂದವ್ರ ಮೂಲಕ ಗುರುರಾಜ್ ಹೊಸಕೋಟೆ ಅವರು ಪರಿಚಯ ಆದರು. ಈ ಕಡೆ ನಾಟಕ ಮತ್ತು ಈ ಕಡೆ ಜಾನಪದ ಎರಡು ಮಾಡ್ಕೊಂಡ್ರಿಂದ ಸುಮಾರು ನಾನು ಈಗ ಸಾಯಿ ಪ್ರಕಾಶ್ ಡೈರೆಕ್ಟರ್ ಅವರು, ನಮ್ಮ ನಾಗಣ್ಣವರು, ಜಿ ಕೆ ಮುದ್ದುರಾಜ್ ಅವರು, ಆನಂದ್ ಪಿ ರಾಜ್ ಅವರು ಆಯಿತು, ಮತ್ತು ನಮ್ಮ ಉಪೇಂದ್ರ ಸರ್ ಅವರು, ಕಾಶಿನಾಥ್ ಅವರು, ಕಿಶೋರ್ ಅವರು, ಆಮೇಲೆ ಗಿರೀಶ್ ಕಾಸವಳ್ಳಿ ಸರು, ನಮ್ಮ ಭಟ್ರು ಧನಕಾಯಿ ಅವನು, ಆಮೇಲೆ ಅರ್ಜುನ್ ಸರ್ಜಾ ಅವರು, ಸುಮಾರು ಹಿಂಗೆ ಸರ್ ನನ್ನ ನೋಡಿ ಸರ್ ಎಲ್ಲರೂ ನಿಜವಾಗಿ ನನಗೆ ಎಲ್ಲವೂ ಪಾತ್ರ ಕೊಟ್ಟು ನಾನು ಕಾಪಾಡಿದ್ದಾರೆ. ಪ್ರತಿಯೊಂದು ಎಲ್ಲರೂ ಡಿಫ್ರೆಂಟಾಗಿ ಮಾಡಿದ್ದೀನಿ. ಒಂದು ಭಿಕ್ಷಕನ ಪಾತ್ರ ಇರ್ಬೋದು, ಕುಡ್ಕೊಂಡು ಪಾತ್ರ ಇರ್ಬೋದು, ಒಂದು ಪೊಲೀಸ್ ಪಾತ್ರ ಇರ್ಬೋದು, ಹಳ್ಳಿ ಪಾತ್ರ, ಪ್ರತಿಯೊಂದು ನಮಗೆ ಯಾಕೆ ರಂಗಭೂಮಿ ಕಲಾವಿದ ನಾವು ಯಾವ ಪಾತ್ರ ಕೊಟ್ಟರು ಮಾಡ್ಬೋದು ಅನ್ನೋದು ನನ್ನ ಮನಸ್ಸಲ್ಲಿದೆ. ಕಾಶಿನಾಥ್ ಅವ್ರು ನಿಂತ್ಕೊಂಡಾಗ ಅವರೊಂದು ಚಿತ್ರರಂಗದ ಕೆಲವಾರು ಜನಕ್ಕೆ ಮೇಷ್ಟ್ರು ಅಂತ ಹೇಳ್ಬೋದು. ಹೌದು, ಖಂಡಿತ ಖಂಡಿತ. ವಿಮನವರು, ಕಾಶಿನಾಥ್. ಹೌದು, ಅವ್ರು ನೋಡಿ ವಿಮನವರು ಅವ್ರದ್ದು ಓಮಲ್ಲಿಗೆ, ಓಮಲ್ಲಿಗೆ ಅದು ಒಳ್ಳೆ ಹೆಸರು ಕೊಡ್ತು. ಆಮೇಲೆ ಏನು ನಮ್ಮ ಸೂರ್ಯ ಸರ್ದು, ಸೂರ್ಯ ಅವ್ರದ್ದು ಇದು ಮಾಡಿದೆ ನಾನು, ಆಯಿತು. ಸಾಧು ಕೋಕಿಲ್ ಅವರು ಸುಂಟ್ರಗಾಳಿ, ಸೂರ್ಯ ಅವ್ರದ್ದು ಪುನೀತ್ ಸರ್ ಜೊತೆ ಮಾಡಿದೆ, ಆಯಿತು. ಶಿವಣ್ಣವ್ರ ಜೊತೆ ಮಾಡಿದೆ, ಜಾಕಿ, ಮತ್ತು ಎಸ್ ಜೋ ಜೊತೆಯವ್ರು ಮಾಡಿದೆ, ದರ್ಶನ್ ಸರ್ ಅವ್ರ ಜೊತೆಯವ್ರು ಮಾಡಿದೆ, ಆಮೇಲೆ ದುನಿಯಾ ವಿಜಯವ್ರ ಜೊತೆ ಮಾಡಿದೆ, ಆಮೇಲೆ ವಿಷ್ಣು ಸರ್ ಜೊತೆ ಮಾಡಿದೆ, ಅಣ್ಣವ್ರ ಜೊತೆ ಮಾಡಿದೆ, ರಾಜೇಶ್ ಅವ್ರ ಜೊತೆ ಮಾಡಿದೆ, ಕಲ್ಯಾಣ್ ಕುಮಾರ್ ಜೊತೆ ಮಾಡಿದೆ, ಧೀರೇನ್ ಗೋಪಾಲ್ ಅವ್ರ ಜೊತೆ ಮಾಡಿದೆ, ಸುಧೀರ್ ಅವ್ರ ಜೊತೆ ಮಾಡಿದೆ, ಸುಂದರ್ ಕೃಷ್ಣ ಅರಸ್ ಅವ್ರ ಜೊತೆ ಮಾಡಿದೆ, ಎಲ್ಲ ಯಾರ ಜೊತೆ ಮಾಡಿಲ್ಲ ಅದೇ ಸರಿ. ಆಮೇಲೆ ಮನ್ಮೆ ಆಯಿತು ನಮ್ಮ ಇವರು ನಮ್ಮ ಸ್ವಾಸ್ತಿಕಲ್ ಮಾಡಿದೆ, ರಾಘವೇಂದ್ರ ರಾಜ್ಕುಮಾರ್ ಅವ್ರದ್ದು.
ನೋಡಿ ಅಲ್ಲಿ ಏನಂದ್ರೆ ಸರ್ ಅಣ್ಣವ್ರ ಚಿತ್ರ ಅದು ಅಭಿ ಅಂತೇಳಿ ಪುನೀತ್ ಸರ್ ಜೊತೆ ಮಾಡಿದ್ರೆ ಜಾಕಿ ಜಾಕಿ ಹೆಣ ತಗೊಂಡು ಗುಡ್ಡ ಹಾಕೋದು ಅಂದ್ರೆ ನೋಡಿ ಸರ್ ಅದಂದ್ರೆ ಮತ್ತು ಒಂದೇನದು ಸರ್ ಅದು ಒಂದು ಅಣ್ಣವ್ರ ಕಂಪ್ನಿ ಏನಿದೆ ಅಂದರೆ ನೋಡಿ ಅವರು ಸ್ವಾಸ್ತಿಕ್ ಮಾಡ್ತಾಯಿದ್ರು ಮಾಡುವಾಗ ಅಣ್ಣವ್ರ ಕಂಪ್ನಿಯಿಂದ ಕರೆ ಬಂತು ಬಿರಾದವರೇ ಒಂದು ಎರಡು ದಿವಸದ ನೀವು ಮಾಡಬೇಕು ಅಂತ ಸರಿ ಅಂತ ಒಪ್ಪಿಕೊಂಡೆ ಒಪ್ಪಿಕೊಂಡು ನೋಡಿ ಅಲ್ಲಿ ಏನಾಗಿದೆ ಅಂದರೆ ಪರ್ವತಕ್ಕವ್ರು ಹೇಳಿದ್ದಾರೆ ಉಪೇಂದ್ರ ಸರ್ ಅವ್ರಿಗೆ ನೋಡಿ ಬಿರಾದರ್ ಒಳ್ಳೆ ಕಲೆದು ಸ್ವಲ್ಪ ಬಳಸ್ಕೊಳ್ಳಿ ಚೆನ್ನಾಗಿ ಅಂತ ಆಮೇಲೆ ಶಿವಣ್ಣ ಅವ್ರು ಹೇಳಿದ್ದಾರೆ ಆಮೇಲೆ ಪುನೀತ್ ಸರ್ ಹೇಳಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವ್ರು ಹೇಳಿದ್ದಾರೆ ಆಮೇಲೆ ಅವರು ಒಂದು ಇಲ್ಲ ಸರ್ ಅವ್ರು ನನ್ನ ಆರ್ಟಿಸ್ಟ್ ಬಿರಾದರ್ ಅವರು ಅಂತ ಅವರು ಇಲ್ಲ ಅದು ಇರ್ಬೋದಲ್ಲ ಬಟ್ ನಮ್ಮ ಕಡೆಯಿಂದ ಆಮೇಲೆ ಉಪೇಂದ್ರ ಸರ್ ಏನು ಬಿರಾದರ್ ಅವರು ಏನು ಎಷ್ಟು ನಿಮ್ಮೆಲ್ಲ ಅಭಿಮಾನ ಇದೆ ಅಲ್ರಿ ನೋಡಿ ಪರ್ವತಕ್ಕ ಅವ್ರು ಹೇಳಿದ್ದಾರೆ ರಾಘವೇಂದ್ರ ರಾಜ್ಕುಮಾರ್ ಅವ್ರು ಹೇಳಿದ್ದಾರೆ ಆಮೇಲೆ ಪುನೀತ್ ಸರ್ ಹೇಳಿದ್ದಾರೆ ಈಗ ಆಮೇಲೆ ರಾಮು ಸರ್ ರಾಮು ಅವರು ಕಂಪ್ನಿಯವರು ಸುಮಾರು ಒಂದು 10-15 ಪಿಕ್ಚರ್ ಮಾಡಿದೆ ಆಯಿತು ನಮ್ಮ ಶಿವಮಣಿಯವರು ಶಿವಮಣಿಯವರದು ರಾಜಕೀಯ ಮಾಡಿದೆ ಗೋಲಿಬಾರ್ ಮಾಡಿದೆ ಆಮೇಲೆ ಎನ್ ಟಿ ಜಯರಾಮ್ ರೆಡ್ಡಿ ಅವರು ಸುಮಾರು ಈ ಡೈರೆಕ್ಟ್ರ್ ಜೊತೆ ಕೆಲಸ ಮಾಡಿಲ್ಲ ಅಂತೇಳಿ ಆಮೇಲೆ ಸುಮಾರು ಈಗ ಬರೋ ಹೊಸ ಡೈರೆಕ್ಟ್ರ್ ಜೊತೆ ಎಲ್ಲ ಜೊತೆ ಮಾಡಿದ್ದೀನಿ ಸುಮಾರು ಅಂದರೆ ನಾನೀಗ ಪಾತ್ರ ಮಾಡ್ತಾ ಇರೋದು 4 ತಲೆಮಾರು ಹೀರೋಗಳ ಜೊತೆ ಫಸ್ಟ್ ಅಣ್ಣವರು ಆಮೇಲೆ ಶಿವಣ್ಣವರು ಆಮೇಲೆ ನೆಕ್ಸ್ಟ್ ಈಗ ದರ್ಶನ್ ಅವರು ದುನಿಯಾ ವಿಜಯ್ ಅವರು ಆಮೇಲೆ ಗಣೇಶ್ ಅವರು ಎಲ್ಲರ ಜೊತೆನೂ ಮಾಡಿದ್ರಿ ಸರ್ ಅದೊಂದು ನಾನು ಸೌಭಾಗ್ಯ ಅನ್ಕೋತೀನಿ ಯಾಕಂದರೆ ಭಾಳ ಕಷ್ಟ ಎಲ್ಲರ ಜೊತೆ ಅವಕಾಶ ಸಿಗೋದು ಅದೊಂದು ಪೂರ್ವಜನ ಪುಣ್ಯ ಅಂತ ಹೇಳ್ಬೋದು ನಾವು ಅದೇ ಕಾಶಿನಾಥರ ಬಗ್ಗೆ ಮಾತಾಡ್ತಿದ್ವಿ ಹೌದು ಕಾಶಿನಾಥರು ಒಂಥರ ಮೇಷ್ಟ್ರ ಇದ್ದಂಗೆ ಸುಮಾರು ಜನಕ್ಕೆ ಹೌದು ಉಪೇಂದ್ರ ಅವರಿಗೆ ವೀಮನ್ ಅವರಿಗೆ ಸುಮಾರು ಜನಕ್ಕೆ ಹೌದು ಅವ್ರ ಜೊತೆ ಕೆಲಸ ಮಾಡಿದಾಗ ಅವ್ರು ನೆನೆಸ್ಕೊಳ್ಳೋದಾದ್ರೆ ಏನು ನೆನೆಸ್ಕೋಬೋದು ಏನು ನೆನಪು ಇಲ್ಲ ಸರ್ ನೋಡಿ ಸರ್ ನಾನು ಕಾಶಿನಾಥ್ ಅವ್ರ ಮೇಲೆ ಸತತವಾಗಿ ಒಂದು 3-4 ವರ್ಷ ಹೋಗಿದ್ದೀನಿ ಸರ್ ಅವ್ರು ಹೇಳ್ತೀವಿ ಬಿರಾದರ್ ಅವರೇ ಒಂದು ತಿಂಗಳು ಬಿಟ್ಟು ಬನ್ನಿ ಅನ್ನೋರು ಅವ್ರು ಹೋದ ಯಾವಾಗ ಕಥೆಯಲ್ಲಿ ಲೀನ್ ಆಗ್ತಿದ್ರು ಒಂದು ಕಥೆ ಇತ್ತು ಮುಂದೆ ಅವ್ರು ಇಟ್ಕೊಂಡು ಇವ್ರು ನೋಡ್ಕೊಂಡು ಅವರು ಆ ಕಥೆಯಲ್ಲಿ ಇದಾಗ್ತೀವಿ ನಾವು ಹೋಗಿ ನಮಸ್ಕಾರ ಮಾಡಿದೆ ಬಂದಾಗ ಒಂದು ಸರ್ ನಮ್ಮ ಅನುಭವ ಅರವಿಂದವರು ನಾಟಕ ಅರವಿಂದ ಕಲಾವಂತ ಅಂತ ಹೇಳ್ತು ಅದು ತುಮಕೂರಲ್ಲಿ ನಾವು ನಾಟಕ ಇಟ್ಕೊಂಡಿದ್ರು ಅವರು ಅರವಿಂದ್ ಅವರು ಅಲ್ಲಿ ಗೆಸ್ಟಾಗಿ ಬಂದಿರು ಕಾಶಿನಾಥ್ ಸರ್ ಬಂದರೆ ಎಲ್ಲ ಇದಾಯಿತು ಕಾರ್ಯಕ್ರಮ ಹೋಗಿತ್ತು ಬರ್ತೀನಿ ಹೋಗಿ ಬಿರಾದರ್ ನೀವು ಇದ್ರೆ ಹ್ಞೂ ಇದ್ದೀನಿ ಸರ್ ಅಂತ ಅವ್ರು ಏನು ಪಾತ್ರ ನಿಮ್ಮದು ಸರಿ ನಾವು ಉತ್ತರ ಕನ್ನಡ ಭಾಷೆ ಇವ್ರು ನಮ್ಮ ಅರವಿಂದವ್ರದ್ದು ಏನು ಸರಿ ಹಿಂಗೆ ಉಡುಪಿ ಭಾಷೆ ಸರಿ ಹೊರಡ್ತೀನಿ ಸರ್ ಒಂದು ನಾಟಕ ನೋಡ್ಕೊಂಡು ಹೋಗಿ ಸರ್ ಅಂದರೆ ಅವರು ಅರವಿಂದ್ ಅವರು ಹೇಳಿದ್ರು ಅಂದಾಗ ಕೂತ್ರು ನಾಟಕ ನೋಡಿದ್ರು ಸರ್ ಅದು ಪೂರ್ತಿ ಅರ್ಧ ನಾಟಕ ನೋಡಿದ್ರು ಅರ್ಧ ನಾಟಕ ನೋಡಿದ ಮೇಲೆ ಬಂದರು ರೇ ಬಿರಾದರ್ ಬನ್ನಿ ಇಲ್ಲಿ ಅಂತ ಏನ್ರಿ ನೀವು ಅಂತಲ್ಲ ನಾನೇನು ಅಂದ್ಕೊಂಡು ಎಲ್ಲ ನಾಟಕದ ತಪ್ಪು ಮಾಡಿದ್ನೇನು ಅಂತಂದು ಅಲ್ರಿ ಏನು ರೀ ಬರ್ತೀರಾ ಸತತವಾಗಿ ನಮ್ಮನೆ ಒಂದು 3-4 ವರ್ಷ ಬಂದಿದ್ದೀರಾ ಬರ್ತೀರಾ ನಮಸ್ಕಾರ ಸರ್ ಚೆನ್ನಾಗಿದ್ದೀರಾ ಸರ್ ಯಾವಾಗ ಬರಲಿ ಅದು ಬಿಟ್ಟು ನೀವು ಏನು ಕೇಳಿ ಎಷ್ಟು ಚೆನ್ನಾಗಿ ಮಾಡ್ತೀರಿ ಖುಷಿಯಾಗುತ್ತೆ ನಮಗೆ ಹೇಳಬೇಕ್ರಿ ನೀವು ಹಿಂಗೆ ನಾಟಕದಲ್ಲಿ ಮಾಡಿದ್ರು ಏನು ಹೇಳಿಲ್ವಲ್ಲ ನೀವು ಅಂದ ಆಯಿತು ಇಲ್ಲ ಸರ್ ಅವರು ಇಲ್ಲ ತುಂಬ ಖುಷಿ ಆಯಿತು ನೆಕ್ಸ್ಟ್ ಒಂದು ಅಜಗಜ ಅಂತ ಒಂದು ಪಿಕ್ಚರ್ ಮಾಡ್ತೀನಿ ಸೂಪರ್ ಸೀನ್ ಅದು ಚೆನ್ನಾಗಿದೆ ಅದು ನಿಮ್ಗೆ ಒಳ್ಳೆ ಹೆಸರು ಕೊಡುತ್ತೆ ಅಂತಂದರು ಸರಿ ಅಂತೇಳಿ ಅಲ್ಲಿ ಅಸೋಸಿಯೇಟ್ ಡೈರೆಕ್ಟರ್ ಬಂದರು ನಮ್ಮ ಉಪೇಂದ್ರ ಸರ್ ಅವರು ಉಪೇಂದ್ರ ಸರ್ ಕೆಲಸ ಮಾಡ್ತಿದ್ರು ಮಾಡೋ ಬಂದರು ಒಂದು ಅಜಗಜಾಂತರ ಪಾತ್ರ ಮುಗೀತು ಹೇಳಿದರು ಅವ್ರದ್ದು ಹೆಂಗಂದರೆ ಅವ್ರು ಹೇಳಿದರು ಬಿರಾದರು ನನಗೆ 7:00 AM to 7:30 PM ಬೆಳಿಗ್ಗೆ ಫೋನ್ ಮಾಡಬೇಕು ನೀವು ನನಗೆ ನಾನು ಹೇಳ್ತೀನಿ ಯಾವತ್ತು ಬರುತ್ತೆ ಅಂತ ಸುಮಾರು 8 ಮಾಡಿದೆ ನಾನು ಫೋನ್ ಮಾಡಿದೆ ಸರ್ ನಮಸ್ತೆ ಸರ್ ಹಾಂ ಬಿರಾದರ ಬಿರಾದರ ನಾಳೆ ಮಾಡಿ ಹೀಗೆ ಹೋಯಿತು ಸರ್ ಬಿರಾದರ್ ಹಾಂ ಬಿರಾದರ್ ಇವತ್ತು ನಿಮ್ಮದು ಪಾತ್ರ ಬರುತ್ತೆ 12 ಬನ್ನಿ 1 ಪಾತ್ರ ಮುಗೀತದೆ ಊಟ ಮಾಡ್ಕೊಂಡು ನೀವು ಹೊರಡ್ಬೋದು ಸರ್ ಕರೆಕ್ಟಾಗಿ ನಾನು 11:30 12 ಶುರು ಆಯಿತು 1 ಮುಗೀತು ಆಮೇಲೆ ಅಲ್ಲಿ ಒಂದೇನಾಯ್ತು ಉಪೇಂದ್ರ ಸರ್ ಅವರಿದ್ದರು ಅದೇನಂದ್ರೆ ನಾವು ಸತ್ಯಭಾಮ ಅವರು ತಾಯಿ ಕ್ಯಾರೆಕ್ಟ್ರು ಅದು ಏನಾಗಿದೆ ಸೀನ್ ಯಾವ ಥರ ಇದೆ ಅಂದರೆ ಹೀರೋ ಬರೋ ಜಾಗದಲ್ಲಿ ನಾನು ಬರ್ತೀನಿ ಸೂಪರ್ ಸೀನ್ ಅದು ಆಯಿತು ಒಂದು ಸೀನ್ ಇತ್ತು ನಾನು ಹೋಗ್ತೀನಿ ಏನೋ ಇದು ಓ ಇದು ಅವ್ರ ಮನೇನೇ ಇರಬೇಕು ಇದು ಡಗಾರ ಮನೇನೇ ಇರಬೇಕು ಅಂತ ನಾನು ಇದು ಮಾಡ್ತೀನಿ ಹೊಡೆದಾಗ ಯಾನು ಅಂತ ಇಬ್ಬರು ಹಿಡ್ಕೊಂಡು ತಾಯಿ ಮಗಳು ಹೊಡಿತಾರೆ ನನಗೆ ಅಂಜನವರು ಹೀರೋಯಿನ್ ಬಂದು ಹೊಡೆದಾಗ ಬಿದ್ದು ಓಡೋಗಬೇಕು ಆಮೇಲೆ ಉಪೇಂದ್ರ ಸರ್ ಏನಂದರು ಸರ್ ಇನ್ನೊಂದು ಸೀನು ಕಾಶಿನಾ ಸರ್ ಬಿರಾದರ್ ಮುಗೀತು ಇಲ್ಲ ಇಲ್ಲ ಸರ್ ಇನ್ನೊಂದು ಏನು ಉಪ್ಪಿ ಅಂದ ಅಲ್ಲಿ ಈಗ ಬಿರಾದರ್ ಬೀಳ್ತಾರಲ್ಲ ಇಷ್ಟಾದರೂ ಗಂಡಸವನು ಬಿದ್ದು ಅಂತವ್ರು ನಿಮ್ಮ ಚೌಕ್ ಕೊಟ್ಟರೆ ಹೇಗಿರುತ್ತೆ ಹೌದಾ ಮತ್ತು ಅವರು ತುಂಬ ಡಬ್ಬಗಳಿದೆ ಅವ್ರಿಗೆಲ್ಲ ಇದೆ ಹೇಗೆ ಹಾಗೆ ಹೇಗೆ ಅಂತ ಹೇಳ್ಬೋದು ಅವ್ರು ಉಪೇಂದ್ರ ಸರ್ ಬಿರಾದರ್ ಅವರೇ ಒಂದು ಸೀನ್ ಇಡ್ತೀವಿ ನಾವು ಮಾಡ್ತೀರಾ ನೀವು ಸರ್ ಯಾವ ಥರ ಸರ್ ಬೀಳಬೇಕು ಡಬ್ಬಗಳು ಅಡ್ಜಸ್ಟ್ ಮಾಡ್ಕೊಂಡು ಏನ್ಬೇಕು ಓಡ್ತಾರೆ ನೀವು ಟುಂಟು ಓಡಬೇಕು ನೀವು ಅಂತ ಸರ್ ನಾನೇನು ಮಾಡಿದೆ ಒಂದು ಹಗ್ಗ ಕಟ್ಕೊಂಡು ಹಿಂಗೆ ಹೊಂಟು ಅಂದ್ರೆ ಬಿದ್ದರು ಬೀಳಬಾರ್ದು ಅನ್ನೋದು ಮಾಡ್ಕೊಂಡು ಮಾಡಿದೆ ಆಮೇಲೆ ಎಲ್ಲ ಮುಗಿದು ಬೇರೆದವ್ರು ತುಂಬ ಚೆನ್ನಾಗಿ ಮಾಡಿದ್ರಿ ನೀವು ಅಂತೇಳಿ ಹೇಳಿದರು ನಾನು ಅಂದ್ಕೊಂಡೆ ಒಂದು ಸೀನ್ ಇದೆ ತುಂಬ ಚೆನ್ನಾಗಿ ಅಂತಾರಲ್ಲ ಅಂತ ನನ್ನ ಮನಸ್ಸಲ್ಲಿ ಆಮೇಲೆ ನೋಡ್ತೀನಿ ಸರ್ ಇದ್ರ ಸಿನಿಮಾದಲ್ಲಿ ಜನ ಸುಳ್ಳೆ ಹಾಕ್ತಾರೆ 25 ಹೋಯ್ತು ಸರ್ ಅದು ಆಮೇಲೆ ಲವ್ ಟ್ರೈನಿಂಗ್ದಲ್ಲಿ ಮಾಡಿದೆ ಅವರೇ ಕಾಶಿನಾಥ್ ಸರ್ ಮೇನ್ ಹೀರೋ ಪಟ್ಟು ಕತೆ ಬಂದು ಉಪ್ಪಿ ಸರ್ ಅದು ಸರ್ ಅಲ್ಲಿ ಏನಾಯ್ತು ಅದು 2 ನಾವು ಪಾತ್ರ ಮಾಡಿದ್ವಿ ಸರ್ ತಾರಾ ಮೇಡಮ್ ಅವರು ನಮ್ಮದು ಕಾಂಬಿನೇಷನು ಮಾಡಿದಾಗ 3 ದಿನಕ್ಕೆ ಬರ್ರೀ ಹೀರೋ ಅಂದರು ಕಾಶಿನಾಥ್ ಸರ್ ಯಾರಿಗಂತ ಅಲ್ಲಿ ನೋಡ್ತಾ ಇದ್ದೀನಿ ನಿಮಗೆ ರೀ ಬಿರಾದಾರ್ ಅಂದ ಸರ್ ನಾನು ಹೀರೋನ ರೇ ನಾನು ಹೀರೋ ಇದ್ದೀನಿ ಬಿರಾದಾರ್ ಈ ಪಿಕ್ಚರ್ ಬಂದ ಮೇಲೆ ಅಮ್ಮ ತಾಯಿ ಅಂತ ನಿಮ್ಮನೇ ಕರೆದು ನೋಡ್ತೇನೆ ಹಂಗೆ ಹೋಗಿ ಸರ್ ಬಟ್ ಭಾಳ ಸರ್ ಕಥೆಯಲ್ಲಿ ಇದರಲ್ಲಿ ಭಾಳ ಇನ್ವಾಲ್ವ್ಮೆಂಟ್ ಸರ್ ತುಂಬ ಪಿಕ್ಚರ್ ಬೇರೆ ಬೇರೆ ಉಪಯೋಗ ಮತ್ತೆ ಹ್ಞೂ
ಒಪ್ಪಿಸ್ಕೊಂಡು ಹೋಗೋದು. ಬಟ್ ಇಲ್ಲ ಸರ್, ಅವ್ರು ಏನಂದ್ರೆ ಒಂದು ಅವ್ರು ಹೆಂಗಿತ್ತು ಅಂದರೆ ಒಂದು ಸಾರಿ ಅವ್ರು ಹಿಂಗೆ ನೋಡಿದ್ರು ಅಂದರೆ ಅವ್ರು ನೋಡಿ ಒಂದು ಪಾತ್ರ ಸೃಷ್ಟಿ ಮಾಡ್ತೀರಿ ಸರ್ ಅವರು ಭಾಳ ಇದು. ಮತ್ತು ಆಮೇಲೆ ನಮ್ಮ ಉಪೇಂದ್ರ ಸರ್ ಅವರು ತರಲೇ ನನ್ನ ಮಗ, ಅವ್ರ ಮೊದಲನೇ ಚಿತ್ರ ಡೈರೆಕ್ಷನ್ ಅದನ್ನು ಕೊಟ್ಟರು. ಸುಮಾರು ಅವ್ರು ಪಿಸ ಎಲ್ಲರೂ ಟೋಪಿ ವಾಲ ಆಯಿತು, ಆಪರೇಷನ್ ಅಂತ ಗೌರಮ್ಮ ಸುಮಾರು ಇದು ಮಾಡಿ ಟೋಪಿ ವಾಲ ಅಂತೂ ಮೇನ್ ಕ್ಯಾರೆಕ್ಟರ್ ಕೊಟ್ಟರು. ರಾಜ್ಕುಮಾರ್ ಅವ್ರ ಜೊತೆ ಆಕ್ಟ್ ಮಾಡಿದ್ರಿ? ಅದು ಇದು ಸರ್, ಅದು ಭಾಗ್ಯಲಕ್ಷ್ಮಿ ಬಾರಮ್ಮ, ಅದೇನೋ ಒಂದು 8 ಜನ ಇಂಟರ್ವ್ಯೂ ಇರುತ್ತೆ, ನಾನು ಅದರಲ್ಲಿ ಹೋಗ್ತೀನಿ, ಹೋಗಿ ಇಂಟರ್ವ್ಯೂ ತೊಗೊಂಡು ಬರ್ತೀವಿ. ನನಗೊಂದು ಆಸೆ ಇತ್ತು ಸರ್ ಅವ್ರ ಜೊತೆ ಪಾತ್ರ ಅವ್ರ ಜೊತೆ ಮಾತಾಡ್ಬೇಕಂತ ಭಾಳ ಆಸೆ ಇತ್ತು ನನಗೆ. ಬಟ್ ಅದು ಸಮಯ ಕೂಡಿ ಬರಲಿಲ್ಲ ಸರ್. ಸುಮಾರು ಸರಿ ಹೋದೆ, ಬಟ್ ಅಲ್ಲಿ ನಾವು ಹೋದಾಗ ಅವರು ಅಣ್ಣವ್ರು ಹಿಂಗಾಗಿ ಇರ್ತಲ್ಲ, ನಮ್ಮ ಜೀವನ ಒಂದಿಲ್ಲ, ಕಲೆ ಜೀವನ ಅಲ್ಲಿ ಓಡಾಡಬೇಕು. ಹೀಗೆ ಅದು ಅವ್ರ ಜೊತೆ ಒಂದು ಮಾತಾಡ್ಬೇಕು ಮನಸ್ಸು ವಿಚಾರ ಭಾಳ ಇದೆ. ಹೊನ್ನೊಳಿ ಕೃಷ್ಣ ಅವ್ರು ಹೇಳಿದ್ರು, ಇಲ್ಲ ಕಣೋ ನೀನು ಬಿಡ್ತೀನಿ ಅಣ್ಣವ್ರ ಜೊತೆ, ನೀನು ಸೂಟಾಗಿ ತೆಗೊಂಡು ಅಣ್ಣವ್ರಿಗೆ, ನೀನು ಸ್ವಲ್ಪ ಎಲ್ಲ ಅಣ್ಣವ್ರಿಗೆ ಭಾಳ ನಿಮ್ಮಂಥವ್ರು ಭಾಳ ಇಷ್ಟಪಡ್ತಾರೆ ಅಣ್ಣ. ಬಟ್ ಅದು ಅದು ಆ ಸೌಭಾಗ್ಯ ಸಿಗಲಿಲ್ಲ ಸರ್ ನನಗೆ. ಆಮೇಲೆ ವಿಷ್ಣು ಸರ್ ಅವ್ರ ಜೊತೆ ಮಾಡಿದೆ, ಹಲೋ ಡ್ಯಾಡಿ, ಆಯಿತು ರಾಜೇಶ್ ಅವ್ರ ಜೊತೆ, ರಾಯರ ಮಗ ಜಿಗ್ಗೇಶ್ ಸರ್ ಅವರು ರಾಯರ ಮಗ, ಕಲ್ಯಾಣ್ ಕುಮಾರ್ ಅವ್ರದ್ದು, ಎಲ್ಲರ ಜೊತೆ ಒಂದು ಪಾತ್ರ ಮಾಡೋ ಸೌಭಾಗ್ಯ ಸಿಕ್ತು ಸರ್ ನನಗೆ. ಓಕೆ, ಇಷ್ಟೆಲ್ಲ 500 ಚಿತ್ರಗಳಾಗಿದೆ, ಎಲ್ಲ ಒಂದು ಇಷ್ಟ ಆದರೂ ಕೂಡ ಬಿರಾದರ್ ಅವರು ಹಳೆಯ ನೆನಪುಗಳು ಯಾವ್ದಾದ್ರು ಮನಸ್ಸಿಗೆ ನೋವು ಕೊಟ್ಟಿದ್ದಂತೂ ಚಿತ್ರರಂಗ ಸೈಕಲ್ ತುಳಿದಿದ್ದು ಪಾತ್ರಗಳಿಲ್ಲದೆ ಮನೆ ಕೂತ್ಕೊಂಡಿದ್ದು ಆ ಥರದ್ದು ಇಲ್ಲ ಸರ್. ನಂದು ಒಂದು ಏನೇ ಸ್ವಭಾವ ಸರಿ, ನಾನು ಯಾವತ್ತೂ ಬೇಜಾರು ಮಾಡಿಕೊಂಡಿಲ್ಲ, ಯಾಕಂದ್ರೆ ನಾನು ಇಷ್ಟಪಟ್ಟು ಬಂದಿದ್ದು. ನಾನು ಒಂದು ರಂಗಭೂಮಿ ಮುಗೀತು, ರಂಗಭೂಮಿ ಏಕಪಾತ್ರ ಅಭಿನಯ ಮಾಡಿದೆ, ಸಿನಿಮಾದಲ್ಲಿ ಮಾಡಲೇಬೇಕು ಅಂತ ಒಂದು ಮನಸ್ಸಲ್ಲಿ ಒಂದು ಏನೋ ಕಲ್ಪನೆ ಮಾಡಿಕೊಂಡೆ. ಬಟ್ ನನಗೇನೆಂದರೆ ಸಿಕ್ಕಿಲ್ಲ ಅಂತ ಏನಿಲ್ಲ, ಬಟ್ ನೋಡೋಣ, ದೇವರಿದ್ದಾನೆ. ನಾನು ಸರ್ ಸುಮಾರು ಗಾಂಧಿನಗರದಲ್ಲಿ ಆವಾಗ ಎ.ಟಿ. ರಘು ಅಂತ ಹೇಳಿದರು, ಬ್ರಾಡ್ವೇ ಲಾಡ್ಜಲ್ಲಿದ್ದರು, ನಮ್ಮ ನಾಗಣ್ಣವರು ಲಕ್ಷ್ಮೀ ಲಾಡ್ಜಲ್ಲಿದ್ದರು, ಐತಾಚಾಗಿ ಸೋಮಶೇಖರ್ ಅವರು ಮೋತಿಮಹಲ್ನಲ್ಲಿದ್ದರು, ಐಲ್ಯಾಂಡ್ಸಲ್ಲಿ ಕೆಲವರು ಇದ್ದರು, ನಂದಾ ಲಾಡ್ಜಲ್ಲಿ ಎಲ್ಲರು. ನಾವು ಹೋಗೋದೇನಾಯಿತು, ಸಿಲ್ಲಿಂಗನವರು ಇದರಲ್ಲೇ ಮಾಡಿದೆ, ಬಾನನ್ನ ಪ್ರೀತಿಸು. ಆಮೇಲೆ ತೂಗುವ ಕೃಷ್ಣನ ಕುಣಿಗಲ್ ವಸಂತ ಅವ್ರದ್ದು, ಅಲ್ಲಿ ಹೋದಾಗ ಸಿಲ್ಲಿಂಗಯ್ಯನವ್ರ ಜೊತೆ ಹೇಳ್ತೇನೆ, ಹೇಳ್ದಾಗ ಇಲ್ಲಪ್ಪ ಯಾವುದೋ ಪಾತ್ರ ಇಲ್ಲ ಹಾಗೆ ಹೇಗೆ ಅಂತಂದ್ರೆ, ಎಲ್ಲ ಕತೆ ಹೇಳಿದವ್ರು ಬಂಗಾರದ ಮನುಷ್ಯ ನೋಡಿ ನಾನು ನಮ್ಮ ಸೋರ್ಮನ್ ಮನೆ ಬಿಟ್ಟಿದ್ದೆ. ಹೌದೇನಪ್ಪ, ಯಾಕಪ್ಪ ಬಿಟ್ಟೆ ಸಿನಿಮಾ ಸರ್? ನನಗೆ ಅದು ಎಫೆಕ್ಟ್ ಆಯಿತು ಸರ್. ಸರ್ ನನಗೆ ಆಸೆ ನೀ ಯಾವುದೋ ಪಾತ್ರ ಕೊಡಿ ಸರ್, ನಾನು ಮಾಡ್ತೀನಿ ಅಂದರೆ ಬಾನನ್ನ ಪ್ರೀತಿ ಸರ್ ಒಂದು ಪಾತ್ರ ಕೊಟ್ಟರು. ಅದು ಲೋಕೇಶ್ ಅವ್ರ ಜೊತೆ, ನಮ್ಮ ಸುಜಯ್ ಲೋಕೇಶ್ ಅವ್ರ ತಂದೆ, ಅವರು ಗಿರಿಜಾ ಲೋಕೇಶ್ ಅವ್ರ ಜೊತೆ ಮಾಡಿ ನೋಡಿ, ಅವ್ರ ಜೊತೆನೂ ಮಾಡಿದೆ ನಾನು, ಮಾಡಿಬಿಟ್ಟು ಎಲ್ಲರ ಜೊತೆ ಮಾಡಿ ಸರ್. ಆಮೇಲೆ ಸೌಂದರ್ಯ ಅವ್ರ ಜೊತೆ ಆಯಿತು, ಮಾಲಾಶ್ರೀ ಮೇಡಮ್ ಅವ್ರ ಜೊತೆ, ಲೇಡಿ ಪೊಲೀಸು ಆಯಿತು, ರಾಜಕೀಯ ಶಿವಮಣಿ ಅವರು, ಸುಮಾರು ಎಲ್ಲ ಡೈರೆಕ್ಟ್ರು ನಂಗೆ ಕೆಲಸ ಕೊಟ್ಟಿದ್ದಾರೆ ಸರ್. ಇವತ್ತಿಗೆ ಕೂಡ ನಮ್ಮದೇನು ಒಂದು ಅಂದರೆ ಇವತ್ತಿಗೆ ನಂದೇನು ಸವಾಲು ಸರ್, ಇವತ್ತು 500 ಚಿತ್ರ ಆಗಬೇಕಾದ್ರೆ ಎಲ್ಲರ ಸಹಕಾರ, ಅದು ಇದ್ದಾಗಿದ್ದು ಆಗಿದೆ, ಇದು ಸುಮ್ಮನೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಈಗ ಕಾಶಿಂಬ ಕುದುರೆಯರಿ ಒಬ್ಬ ದೊಡ್ಡ ಡೈರೆಕ್ಟ್ರು, ಹೌದು ಇಂಟರ್ನ್ಯಾಷನಲ್ ಲೆವೆಲ್ ಹೆಸರು ಮಾಡಿದವರು, ಹೌದು ಅವರು ನೀ ನಮ್ಮ ಸಿನಿಮಾ ಹೀರೋ ಅಂದಾಗ ಹೇಗಿತ್ತು? ನನಗೆ ಸರ್ ನಂಬಲಿಕ್ಕೆ ಆಗಲಿಲ್ಲ. ನನಗೆ ಏನಾಯ್ತು ಅಂದರೆ ಒಂದು ಫೋನ್ ಬಂತು, ಹಲೋ ಯಾರು ಬಿರಾದರ್? ಹೌದು ಸರ್, ನಾನು ಗಿರೀಶ್ ಕಾಸರವಳ್ಳಿ ಮಾತಾಡ್ತಾ ಇದ್ದೀನಿ ಅಂದರು. ಸರ್ ನನಗೆ ಯಾರೋ ತಮಾಷೆ ಮಾಡ್ತಾ ಇದ್ದಾರೆ, ನಮ್ಮ ಸ್ನೇಹಿತರು ಯಾರೋ ನಮ್ಮ ಕಾಮಿಡಿ ಸ್ನೇಹಿತರು. ಹಾಂ ಹೌದಾ ಸರ್, ನಾನೇ ಬಿರಾದರ್ ಮಾತಾಡಿ, ನಾನು ಗಿರೀಶ್ ಕಾಸರವಳ್ಳಿ. ಹಾಂ ಹೇಳಿ ಸರ್, ಎಲ್ಲಿದ್ದೀರಾ ನೀವು? ಸರ್ ರಾಜಾಜಿನಗರ. ಸ್ವಲ್ಪ ನಿಮ್ಮನ್ನು ನೋಡಬೇಕಲ್ಲ. ಇಲ್ಲ ಸರ್ ನಾನೇ ಬರ್ತೀನಿ ಸರ್, ಎಲ್ಲಿ ಬರಲಿ ಅಂತ. ಬರ್ತೀರಾ? ಹ್ಞೂ ಬರ್ತೀನಿ. ಎಲ್ಲಿ ಸರ್? BTM ಲೋಟಲ್ಲಿ ಬರ್ತೀರಾ? ಎಲ್ಲಿ ಬರಲಿ ಸರ್? ಆನಂದ ವಿಹಾರ ಅಂತ ಹೇಳಿದ್ರೆ ಅಲ್ಲಿ ಹೋಗಿ ಎಲ್ಲ ಕತೆ ಬಗ್ಗೆ ಹೇಳಿದರು. ನನಗೆ ಸ್ವಲ್ಪ ಭಯ ಯಾಕಂದರೆ ದೊಡ್ಡ ಡೈರೆಕ್ಟ್ರು, ನಾವೆಲ್ಲ ಹಾಸ್ಯ ಪಾತ್ರಗಳು ಮಾಡಿದವರು, ಅವ್ರು ಮೇನ್ ಕ್ಯಾರೆಕ್ಟರ್ ಜೋಡಿ ಬಂದು ಉಮಾಶ್ರೀ ಮೇಡಮ್ ಅವರು ಹೇಳಿದರು, ಮಾಡ್ತೀರಾ ಅಂತ. ಸರ್ ನೀವು ಮಾಡಿಸ್ರೆ ಮಾಡ್ತೀನಿ, ನಾನು ಮಾಡಿಸ್ತೀನಿ ಹೇಳಿದಂಗೆ ಕೇಳಬೇಕು ನೀವು, ಯಾಕಂದ್ರೆ ನೀವು ಕಾಮಿಡಿ ಆರ್ಟಿಸ್ಟ್ಗಳು, ನಿಮ್ಮ ಅಂಗಾಂಗಗಳು ಸುಮ್ಮನೆ ಕೂತ್ಕೊಳ್ಳಲ್ಲ, ನಾನು ಏನು ಹೇಳ್ತೇನೆ ಅದನ್ನು ನೀವು ಗಮನದಲ್ಲಿಟ್ಟು ಮಾಡು, ನಾನು ಮಾಡಿಸ್ತೀನಿ ಅದು ಬಿಟ್ಟುಬಿಡಿ ನೀವು ಅಂಥೇಳಿ ಅವ್ರು ಧೈರ್ಯ ಕೊಟ್ಟು. ಮತ್ತು ಒಂದು ದಿವಸ 2 ದಿವಸ ನಾನು ನರ್ವಸ್ ಆಗಿದ್ದೆ ಪಾತ್ರ ಮಾಡಬೇಕಾದ್ರೆ. ಆಮೇಲೆ ಸಾಯಂಕಾಲ ಒಂದು ಸಹ ರೂಮಿಗೆ, ಯಾಕೆ ಬರೋದಾರ ಚೆನ್ನಾಗಿ ಮಾಡ್ತಿದ್ರು ಯಾಕೆ ನರ್ವಸ್? ಏನು ಮನಸ್ಸು ಬಿಚ್ಚಿ ಹೇಳಬೇಕು ನನಗೆ. ಇಲ್ಲ ಸರ್ ನನಗೆ ಒಂಚೂರು ಸರ್ ಭಯ ಬರ್ತದೆ. ಯಾಕೆ ಭಯ ಬರ್ತದೆ? ಚೆನ್ನಾಗಿ ಮಾಡ್ತಾಯಿದ್ರಲ್ಲ. ಇಲ್ಲ ಏನು ಇಟ್ಕೊಬೋದು, ಏನಾರು ಇದ್ರೆ ಹೇಳಿ, ನಿಮ್ಮ ಮನಸ್ಸಲ್ಲಿ ಏನಾರು ಬಂದರೆ ಅದನ್ನು ನನಗೆ ಹೇಳಿ, ಅದನ್ನು ನಾನು ತೊಗೋತೀನಿ. ಏನೋ ನಿಮ್ಮ ಮನಸ್ಸಲ್ಲಿ ರಂಗಭೂಮಿದ ಬಂದರೆ ಏನೋ ಒಂದು ನಿಮ್ಮ ಮನಸ್ಸು, ಅದನ್ನು ನನಗೆ ಹೇಳಿ ತೊಗೋತೀನಿ. ನೀವು ಭಯಪಟ್ಟರೆ 3ನೇ ದಿವಸಕ್ಕೆ ನಾನು ಫ್ರೀ ಅದೆ. ಆಮೇಲೆ ಉಮಾಶ್ರೀ, ಹ್ಞೂ ಉಮಾಶ್ರೀ ಅವರೆಲ್ಲ ನನಗಿಂತ ಮೊದಲು ಅವಾರ್ಡ್ ತೊಗೊಂಡವರು, ದೊಡ್ಡ ಹೆಸರು ಮಾಡಿದವರು, ಅವರು ರಂಗಭೂಮಿಯಿಂದ ಬಂದವರು, ಭಾಳ ಹೆಸರು ಆಯಿತು ಅವರು, ತಾರಾ ಮೇಡಮ್ ಅವರು, ಜಯಮಾಲಾ ಅವರು, ಎಲ್ಲ ಆಯಿತು, ನಮ್ಮ ಗಿರಿಜಾ ಮೇಡಮ್ ಅವರು ಎಲ್ಲರ ಜೊತೆ. ಅವರು ಮಾಲಾಶ್ರೀ ಅವರಂತೂ ಒಂದು ಲೇಡಿ ಪೊಲೀಸ್ ಅಂತೇಳಿ ಒಂದು ಪಿಕ್ಚರ್ ನಾಗಣ್ಣ ಸರ್ದು ಪಾತ್ರ ಮಾಡ್ತಾಯಿದ್ದೀವಿ. ಅದು ಒಂದು 400 ಅಡಿದು ಒಂದೇ ಶಾರ್ಟ್ಸ್ ಹೇಳಿದ್ರು ನಾಗಣ್ಣ, ಬಿರಾದರ್ ಹೆಂಗೆ ಬರ್ತೀರ ಹೆಂಗೆ ಬರ್ತೀರ. ಅವರು ಪೊಲೀಸು ಇನ್ಸ್ಪೆಕ್ಟ್ರ್ ಇವರು, ನಮ್ಮ ಮಾಲಾಶ್ರೀ ಮೇಡಮ್. ಕೊನೆಗೆ ನಾಗಣ್ಣ ಹೇಳಿದ್ರು, ಬಿರಾದರ್ ಅವರೇ ಬರ್ತಾರೆ, ನಿಮ್ಮ ಸೆಲ್ ಹಾಕ್ತಾರೆ, ಬಿದ್ದೆ ಬೀಳಬೇಡಿ, ಸ್ವಲ್ಪ ರಿಟರ್ನ್ ತಿರು, ಒಂದು ಕೆಟ್ಟದಾಗ ಏನೋ ಒಂದು ಇದು ಕೊಡಿ ಅಂತಂದ್ರು. ಸರ್ ಕೊಟ್ಟೆ ಮಾಲಾಶ್ರೀ ಮೇಡಮ್, ಇನ್ನೊಂದು 20 ಅಡಿ ಇತ್ತು ನಕ್ಬಿಟ್ರು.
ಅದು 380 ಅಡಿ ವೇಸ್ಟು. ಆಮೇಲೆ ನಾಗಣ್ಣ ಸರ್ ಬಂದು ಏನಮ್ಮ ಮಾಲಮ್ಮ 400 ಶಾರ್ಟ್ಸ್ ಅಮ್ಮ ಸಾರ್ ಬಿರಾದವ್ರು ನನಗೆ ತಡೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ ಇದಕ್ಕೆ ಮತ್ತು 400 ಶಾರ್ಟ್ಸ್ ಅದು. ಅಂದರೆ ಏ ಒಂದು ಖುಷಿ ಸರ್ ನೋಡಿ ಅವರು ಎಂತೆಂಥ ಆರ್ಟಿಸ್ಟ್ ಸರ್ ಆಯಿತು ಗಿರಿಜಾ ಮೇಡಮ್ ಅವರು ಅವರು ಮಾಲಾಶ್ರೀ ಅವರು ಜಯಮಾಲಾ ಅವರು ಎಂತೆಂಥ ಆರ್ಟಿಸ್ಟ್ ಜೊತೆ ಆಯಿತು ಶ್ರುತಿ ಅವ್ರ ಜೊತೆ ಮಾಡಿದೆ ತಾರಾ ಮೇಡಮ್ ಅವ್ರ ಜೊತೆ ಮಾಡಿದೆ ಶ್ರೀಧರ್ ಅವ್ರ ಜೊತೆ ಮಾಡಿದೆ ಎಲ್ಲ ಎಲ್ಲ ಆರ್ಟಿಸ್ಟ್ ಜೊತೆ ಅದು ಒಂದು ನನ್ನ ಸೌಭಾಗ್ಯ ಸರ್ ತೃಪ್ತಿ ಕೊಟ್ಟಿದೆ ತೃಪ್ತಿ ಕೊಟ್ಟಿದೆ. ಮುಂದೆ ಏನು ಯೋಜನೆಗಳು ಕನಸುಗಳು ಸಿನಿಮಾರಂಗದಲ್ಲಿ ಇದೆ ಸರ್ ಈಗ ಮಾಮೂಲಿ ಪಾತ್ರಗಳು ಸಿಗ್ತವೆ ಇದೊಂದು ಮಾಡ್ತಾ ಇದ್ದೀನಿ ದೇವ್ರ ದಯದಿಂದ ಎಲ್ಲರ ಸಹಕಾರ ಬೇಕು ನಮ್ಮ ಕರ್ನಾಟಕ ಜನತೆ ಸಹಕಾರ ಪ್ರತಿಯೊಬ್ಬರು ಸಹಕಾರ ನೋಡಬೇಕು ಒಬ್ಬ ಮನುಷ್ಯ ಗೆಲ್ಲಬೇಕಾದ್ರೆ ಅದರಿಂದ ಸಾಕಷ್ಟು ಜನ ಕೈಗಳು ಒಂದು ಆಶೀರ್ವಾದ ಅಂತೀವಲ್ಲ ಪ್ರತಿಯೊಬ್ಬ ಮನುಷ್ಯ ಮುಂದೆ ಬರಬೇಕಾದ್ರೆ ಸ್ವಯಂವಾಗಿ ಅವನೇ ಮೇಲೆ ಬರಲಿಕ್ಕಾಗಲ್ಲ ಎಲ್ಲರ ಸಹಕಾರ ಬೇಕು. ನೋಡಿ ನಮಗೆ ರಂಗಭೂಮಿ ರಂಗಭೂಮಿಗೆ ನಮಗೆ ಕೆಲವು ದೊಡ್ಡ ದೊಡ್ಡ ಕಲಾವಿದರಲ್ಲಿ ನಮಗೆಲ್ಲ ಪಾತ್ರ ಹೇಳ್ಕೊಟ್ಟಿದ್ದಾರೆ ಹೀಗೆ ಮಾಡಬೇಕು ಹೀಗೆ ಇರಬೇಕು ಆಯಿತು ಏಕಪಾತ್ರ ಅಭಿನಯ ಮಾಡಿದೆ ಅಲ್ಲಿ ಕೆಲವರು ಇವರು ಹೇಳಿದರು ಯಾರೋ ನಮ್ಮ ಪ್ರಿನ್ಸಿಪಾಲ್ ಅವರು ತುಂಬ ಚೆನ್ನಾಗಿ ಮಾಡ್ತೀರಿ ನೀವು ಒಳ್ಳೆ ಕಲಾವಿದಾಗ್ತಿರಪ್ಪ ನೀವು ಅಂತ ನನಗೆ ಅದು ಏಕಪಾತ್ರ ಅಭಿನಯ ಮಾಡಿ ಬರೆದಿದ್ದಾರೆ ಸರ್ ಅವರು ನಿಮ್ಮ ಕಲೆಯನ್ನು ಉತ್ತಂಗಕ್ಕೆ ಹೋಗಲಿ ಅಂತ ಹಾರೈಸ್ತೇವೆ ಅಂತ ಬರೆದಿದ್ದಾರೆ. ದೊಡ್ಡ ಮಟ್ಟದಲ್ಲಿ ನೀವು ಹೆಸರು ಮಾಡ್ತೀರಾ ಅಂತ ನಮ್ಮದೊಂದು ಕನಸು ಮಾಡೇ ಮಾಡ್ತೀರಾ ಅಂತ ಕೆಲವರು ಬರೆದಿದ್ದಾರೆ. ಅಂದರೆ ಎಲ್ಲರೂ ಸಹಕಾರ ಸರ್ ನಾವು ಅಂತೀವಿ ಸರ್ ಈಗ ನಮ್ಮ ನಮ್ಮ ತಾಯಿಯವರು ನಮ್ಮ ತಾಯಿಯವ್ರಿಗೂ ಕನಸು ಏನಿತ್ತು ನನ್ನ ಮಗ ಸಿನಿಮಾದಲ್ಲಿ ಮಾಡಬೇಕು. ಈಗ ನಮ್ಮೂರಲ್ಲಿ ಒಂದು ಮಹದೇಶ್ವರನ ದೇವಸ್ಥಾನ ಇದೆ ನಾನು ಅದು ಬಿಡಬೇಕಾದ್ರೆ ಒಂದು ಕಲ್ಪನೆ ಮಾಡಿಕೊಂಡು ಅಲ್ಲಿ 111 ಬಿಂದಿಗೆ ನೀರು ಹಾಕಿ ಆ ಲಿಂಗದ ಮೇಲೆ ಹಾಕಿ ಕಲ್ಪನೆ ಮಾಡಿಕೊಂಡು ಅದೇನಿಲ್ಲ ದೇವರೇನೋ ಹೋಗ್ತಾ ಇದ್ದೀನಿ ಆಶೀರ್ವಾದ ಮಾಡಷ್ಟೇ ಹೌದು ಮಾಡಿ ಇಲ್ಲಿ ಬಂದು ಸುಮಾರು ಜನ ನನಗೆ ಇವರೇ ಅಂತ ಹೇಳಿ ಇವತ್ತು ಕೆಲವು ನಾನು ಮರ್ತಿದ್ರು ಕೂಡ ನಾನು ನಿಮ್ಮ ಸಿನಿಮಾ ರಂಗದಲ್ಲಿ ಸಿನಿಮಾ ಜೀವನದಲ್ಲಿ ಕನಸೆಂಬ ಕುದುರೆನೇ ಹೇರ್ಕೊಂಡು ಬಂದಿದ್ದೀರಾ. ಹೌದು ನೋಡಿ ಸರ್ ಅದನ್ನು ನೋಡಿ ಹಂಗಾರೆ ಗಿರೀಶ್ ಕಾಸೋಳಿ ಸರ್ ಸರ್ ಅದು ನೋಡಿ ಅದು ಎಲ್ಲಿ ಬಂತು ಅಂದರೆ ಅಮಿತಾಬ್ ಬಚ್ಚನ್ ಅವರ ಪಾ ಚಿತ್ರಕ್ಕೆ ಅದು ಕ್ಯಾರೆಕ್ಟ್ರು ಫೈಟ್ ಮಾಡ್ತು ಸರ್ ಅದು ನ್ಯಾಷನಲ್ ಅವಾರ್ಡ್ಗೆ ಪ್ರಥಮತ್ರ ನ್ಯಾಷನಲ್ ಅವಾರ್ಡ್ ಅಮಿತಾಬ್ ಬಚ್ಚನ್ ಸರ್ ಅವ್ರಿಗೆ ಹೋಯಿತು. ನೆಕ್ಸ್ಟ್ ಬಂದು ಸ್ಪೇನ್ನಿಂದ ಮತ್ತು ಅಂತಾರಾಷ್ಟ್ರೀಯ ಪ್ರಶಸ್ತಿ ಬಂತು ಬೆಸ್ಟ್ ಆ್ಯಕ್ಟರ್ ಗೋಲ್ಡನ್ ನ್ಯೂಯರ್ ಪ್ರಶಸ್ತಿ ಅಂತೇಳಿ ಅವರು ಭಾಳ ಇದಿತ್ತು. ಅದು ಬಸಂತ್ ಕುಮಾರ್ ಪಾಟೀಲ್ ಅವರು ನಿರ್ಮಾಪಕ ಇಲ್ಲ ಬಿರಾದರ್ ಅವರೇ ನೀವೇ ಮಾಡಿ ಮಾಡಿ ಪಾತ್ರ ಚೆನ್ನಾಗಿದೆ ಕಾಸೋಳಿ ಸರ್ ಡೈರೆಕ್ಟ್ ಇದ್ದಾರೆ ನಿಮ್ಗೆ ಗ್ಯಾರಂಟಿ ಒಂದು ಯಶಸ್ಸು ಕೊಡುತ್ತಿದೆ ನಿಮಗೆ ಅಂತೇಳಿ ವಸಂತ ಕುಮಾರ್ ಪಾಟೀಲ್ ಅವರು ಸರ್ ಕೂಡ ಅವರು ಮಾಡಿ ಅದು ಕೂಡ ಒಳ್ಳೆಯ ಹೆಸರು ಕೊಡ್ತಾರೆ ನನಗೆ. ಹೇಳೋದು ನೀವೇನು ಕನಸಿನ ಕುದುರೆ ಹೇಳ್ಕೊಂಡು ಬಂದಂಗೆ ಜೀವನಕ್ಕೂ ತುಂಬ ಹತ್ತಿರ ಸರ್ ಅದು ಇಲ್ಲ ಖುಷಿಯಾಗುತ್ತೆ ಸರ್. ಯಾಕಂದರೆ ಒಂದೇನಿದೆ ಸರ್ ಇಲ್ಲಿ ನನ್ನೊಂದು ಅನಿಸಿಕೆ ಏನಂದರೆ ರಂಗಭೂಮಿನ ಯಾರು ಪ್ರೀತಿ ಮಾಡ್ತಾರೋ ಶೃಂಗೇರಿ ಶಾರದಾಂಬೆ ಯಾರು ಪ್ರೀತಿ ಮಾಡ್ತಾರೋ ಖಂಡಿತ ಅವಳು ಕಲಾವಿದ್ರ ಕೈ ಬಿಡಲ್ಲ ಖಂಡಿತ ಒಂದು ಜೀವನಕ್ಕೆ ಒಂದು ದಾರಿ ಮಾಡಿಕೊಡ್ತಾಳೆ. ನಾನು ಇವ್ರು ಕೂಡ ಏನಾಯ್ತು ನಮ್ಮ ಪುಟ್ಟರಾಜ ಗವಾಯಿಗಳು ಅವರು ಕೂಡ ನಮ್ಮ ಮನೆಗೆ 3-4 ಸರಿ ಪಾದ ಇಟ್ಟಿದ್ದಾರೆ ಅದು ನನ್ನ ದೊಡ್ಡ ಪುಣ್ಯ ಆಯ್ತು. ನಮ್ಮ ಗುಲ್ಬರ್ಗದಲ್ಲಿ ಸ್ವಂತ ಗುರುಗಳು ಅಂತ ಹೇಳಿದ್ದಾರೆ ಶರಣ ಶಂಕರ್ಲಿ ಮುತ್ತೆ ಅಂತೇಳಿ ಸುಮಾರು ಗುರುಗಳು ಮಠಕ್ಕೆ ಹೋಗ್ತೀನಿ ಅಲ್ಲಿಂದ ಆಶೀರ್ವಾದ ತೊಗೋತೀನಿ. ಬಟ್ ಇದು ನಾನು ಒಂದು ಈ ಮಟ್ಟಕ್ಕೆ ನಾನು ಬರಬೇಕು 500 ಚಿತ್ರ ಮಾಡಬೇಕು ತದನಂತರ ಈಗ ನಮ್ಮ ಅಶೋಕ್ ಬಾತ್ರಿನೇ ಸರ್ ಒಂದು ನನಗೆ ನನ್ನನ್ನೇ ಒಂದು ಆಯ್ಕೆ ಮಾಡಿ ನೀವೇ ಮಾಡಬೇಕಂದಾಗ ಇವರು ಎಲ್ಲೂ ಯಾರ್ದು ಒಂದು ಪುಣ್ಯ ಏನೋ ಒಂದು ಆಶೀರ್ವಾದ ಗೊತ್ತಿಲ್ಲ ಅದು ನನಗೆ. ಯಾಕಂದರೆ ಈಗ ನೋಡ್ತೀವಿ ಸರ್ ಈಗೆಲ್ಲ ಬರೋದಿಲ್ಲ ಒಂದು ಎಲ್ಲ ನಾವು ಒಂದು 10-20 ಪಿಕ್ಚರ್ ಮಾಡಿದ್ರೆ ನೆಕ್ಸ್ಟ್ ನಮಗೆ ಜೀವನನೇ ಇಲ್ಲ. ಆದರೂ ನಿರಂತರವಾಗಿ ನಾನು 85 ಇಸ್ವಿಯಿಂದ ಸರ್ ಶಂಕರನಾದ ಪಿಕ್ಚರ್ ಮೇನ್ ನನಗೆ ಉಮೇಶ್ ಕುರ್ಕಣಿ ಅವರು ಅವಕಾಶ ಕೊಟ್ಟಿದ್ದು ಅಲ್ಲಿಂದ ಇಲ್ಲಿವರೆಗೆ 85 ಇಸ್ವಿಯಿಂದ ನಾನು ನಿರಂತರವಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಕಡೆ ನಾಟಕ ಮಾಡ್ತೀನಿ, ಈ ಕಡೆ ರಸಮಂಜರಿ ಮಾಡ್ತೀನಿ, ಈ ಕಡೆ ಆರ್ಕೆಸ್ಟ್ರಾ ಮಾಡ್ತೀನಿ, ಈ ಕಡೆ ಸಿನಿಮಾ ಮಾಡ್ತೀನಿ, ಈ ಕಡೆ ಧಾರಾವಾಹಿ ಮಾಡ್ತೀನಿ. ಯಾವುದು ಖಾಲಿ ಇತ್ತು ಅದು. ಬಟ್ ನಾನು ಇವತ್ತಿಗೂ ನನಗೆ ತೃಪ್ತಿ ಇದೆ ಸರ್ ನನಗೆ. ನನಗೆ ಬೇರೆಯವ್ರ ಥರ ಅಂತರ್ಗೆ ಬಂದು ಅವೆಲ್ಲ ಏನಿಲ್ಲ ಸರ್ ತೃಪ್ತಿ ಇದೆ ನನಗೆ. ಒಳ್ಳೆ ಮಾತು ಚೆನ್ನಾಗಿದ್ದೀನಿ ಕೇಳಿದ್ದು ನಮ್ಮ ಎಲ್ಲ ಪ್ರೇಕ್ಷಕರವಾಗಿ ಧನ್ಯವಾದ. ನಿಮ್ಮ ಇನ್ನೂ ಕೂಡ 500 ಸಾವಿರ ಪಿಕ್ಚರ್ಗಳಾಗಲಿ ದೇವರಿಂದ ಪ್ರಯತ್ನಿಸ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್.